ಇದು ಸಮಸ್ಯೆ ಬಗೆಹರಿಸಬೇಕಾದ್ರೆ ಮುಂಜಾಗ್ರತಾ ಕ್ರಮಗಳು ತಗೋಬೇಕು. ಈ ಶಿಲ್ಟ್ ಎಲ್ಲ ತೆಗೆಯೋದು, ಜಂಗಲ್ ಎಲ್ಲ ತೆಗೆಯೋದು, ರಾಜಕಾಲುವೆಗಳನ್ನ ವಿಸ್ತರಣೆ ಮಾಡೋದು, ಅಲ್ಲಿ ನೀರು ಸಲೀಸಾಗಿ ಹೋಗೋ ರೀತಿ ಮಾಡೋದು, ನೀರು ರಸ್ತೆ ಬರದೇ ರೀತಿ ಮಾಡ್ತಕ್ಕಂಥದ್ದು, ಈ ಮನೆಗಳಿಗೆಲ್ಲ ನುಗ್ಗದೆ ಯಾವಾಗ ಇಲ್ಲಿ ರಾಜಕಾಲುವೆ ನೀರು, ಚರಂಡಿ ನೀರು, ರಸ್ತೆ ಬಂದ್ಬಿಡ್ತದೆ. ಲೋ ಲೈಯಿಂಗ್ ಏರಿಯಾ ಇದೆಯಲ್ಲ, ಲೋ ಲೈಯಿಂಗ್ ಏರಿಯಾದಲ್ಲಿ ನೀರು 2 ಅಡಿ 3 ಅಡಿ 4 ಅಡಿ ಹಿಂಗೆಲ್ಲ ನಿಂತ್ಕೊಂಡ್ಬಿಡ್ತದೆ. ಬಿಕಾಸ್ ಹೊರಗಡೆ ಹೋಗಲ್ಲ ನೀರು. ಇದನ್ನು ಯಾವಾಗ ಮಾಡ್ಕೋಬೇಕು? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮಳೆ ಪ್ರೀ ಮಾನ್ಸೂನ್ ಶುರುವಾಗೋಕ್ಕಿಂತ ಮುಂಚಿತವಾಗಿ ಮಾಡ್ಕೋಬೇಕು. ಇವರು ಹಾಗೆಲ್ಲ ಮಲಗಿದ್ದು, ಬೇಜವಾಬ್ದಾರಿತನದಿಂದ ಇದ್ದು, ಕೆಲಸನೂ ಮಾಡಿದೆ, ಏನು ಮೂರ್ಖಾಸಿನ ಕೆಲಸ ಮಾಡಿದೆ. ಮಳೆ ಬಂದಮೇಲೆ ನಾವು ದುಡ್ಡು ಕೊಡ್ತೀವಿ, ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ. ಜನಗಳು ಆಗಲೇ ಕಷ್ಟ ಸಿಕ್ಕಾಕೊಂಡಿದ್ದಾರೆ ಈಗಾಗಲೇ ಅಲ್ವಾ? ಹೋದ ವರ್ಷ ಸೆಪ್ಟೆಂಬರ್ನಲ್ಲಿ 1,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಇದೇ ಹೋದ ಸೆಪ್ಟೆಂಬರ್ನಲ್ಲಿ 1,500 ಕೋಟಿ ಬೆಂಗಳೂರಿಗೆ ಕೊಡ್ತೀನಿ ಅಂತ ಹೇಳಿದ್ರು. 1 ರೂಪಾಯಿ ಕೊಟ್ಟಿದ್ದಾರ ಇಲ್ಲಿವರೆಗೆ? ಈಗ 1,600 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ಪರಿಹಾರ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ದೇನೆ, ಇಂಪ್ಲಿಮೆಂಟ್ ಮಾಡ್ದೇನೆ, ನಾವು ಪರಿಹಾರ ಕೊಡ್ತೀವಿ 25,000 ರೂಪಾಯಿ ಒಂದು ಮನೆಯವರಿಗೆ, ಅದು ಬಿ ಪಿ ಎಲ್ ಕಾರ್ಡ್ನವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಒತ್ತಾಯ ಮಾಡಿದೆ, ನೋಡಪ್ಪ ಬಿ ಪಿ ಎಲ್ ಕಾರ್ಡ್ನವರೆಲ್ಲ ಇರಲಿ, ಬೇರೆಯವರೆಲ್ಲ ಇರಲಿ, ಯಾರ್ಯಾರ ಮನೆಗೆ ನೀರು ಬುಗ್ಗಿದೆ, ಹಾನಿಯಾಗಿದೆ, ಯಾಕಂದರೆ ಮನೆಗಳಿಗೆ ನೀರು ಬುಗ್ಗಿ ಅಲ್ಲಿದ್ದಂಥ ಪದಾರ್ಥಗಳೆಲ್ಲ ನಾಶ ಆಗಿದ್ದಾವೆ, ಅಗತ್ಯ ವಸ್ತುಗಳೆಲ್ಲ ನಾಶ ಆಗಿದ್ದಾವೆ, ಅವರು ಪರಿಹಾರ ಕೊಡಬೇಕಲ್ಲ. ಸೊ ಬಿ ಪಿ ಎಲ್ ಕಾರ್ಡ್ ಇರಲಿ, ಬೇರೆ ಯಾರೇ ಇರಲಿ, ಎಲ್ರಿಗೂ ಪರಿಹಾರ ಕೊಡಬೇಕು. ಒಂದು ಇದು ಪರಿಹಾರ ಆಗಬೇಕಾದ್ರೆ ಈ 100 ಹಳ್ಳಿಗಳಿದ್ವಲ್ಲ, ನಾನಿದ್ದಾಗ ಆ 100 ಹಳ್ಳಿಗಳು ಸೇರಿಸ್ಬಿಟ್ರು. ಕುಮಾರಸ್ವಾಮಿ ಇದ್ದಾಗ, ಮುಖ್ಯಮಂತ್ರಿ ಇದ್ದಾಗ 100 ಹಳ್ಳಿಗಳನ್ನ ಸೇರಿಸಿ ಬೆಂಗಳೂರನ್ನ ದೊಡ್ಡದು ಮಾಡ್ಬಿಟ್ರು. ಬೆಂಗಳೂರು ಏಳು ಮುನ್ಸಿಪಾಲ್ಟಿಗಳು, 100 ಹಳ್ಳಿಗಳು ಇದನ್ನು ಸೇರಿಸಿ ಮಾಡ್ಬಿಟ್ರು. ಮಾಡಿದ್ಮೇಲೆ ಅವಕ್ಕೆ ಮೂಲಭೂತ ಸೌಕರ್ಯ ಒದಗಿಸ್ಬೇಕಲ್ಲ, ಚರಂಡಿ ಮಾಡಿಕೊಡ್ಬೇಕು, ರಸ್ತೆ ಮಾಡಿಕೊಡ್ಬೇಕು, ಕುಡಿಯೋ ನೀರು ಮಾಡಿಕೊಡ್ಬೇಕು, ಇವೆಲ್ಲ ಮಾಡಿಕೊಡ್ಬೇಕಲ್ಲ, ಏನು ಮಾಡಲಿಲ್ಲ. ಮತ್ತು ರಾಜಕಾಲುವೆ ಒತ್ತುವರಿ ಪ್ರಾರಂಭ ಮಾಡಿದ್ದು, ಒತ್ತುವರಿ ತೆರವುಗೊಳಿಸಲಿಕ್ಕೆ ಪ್ರಾರಂಭ ಮಾಡಿದ್ದು ನಾವು. ಸುಮಾರು 25% ಒತ್ತುವರಿ ಕೆಲಸ ನಡೆದಿತ್ತು, ಅಷ್ಟೊತ್ತಿಗೆ ನಾವು ಅಧಿಕಾರ ಹೋಯಿತು. ಇದು ಇವ್ರು ಮುಂದುವರಿಸಬೇಕಾಗಿತ್ತಲ್ಲ. ರಾಜಕಾಲುವೆ ವಿಸ್ತರಣೆ ಮಾಡಿದ್ದೇನೆ, ಯಾಕೆಂದರೆ ಒತ್ತುವರಿ ಆಗ್ಬಿಟ್ಟಿದೆ ಅನೇಕ ಕಡೆಗಳಲ್ಲಿ. ರಾಜಕಾಲುವೆ ಮೇಲೆ ಮನೆಗಳು ಕಟ್ಬಿಟ್ಟಿದ್ದಾರೆ. ರಾಜಕಾಲುವೆಗಳು ಒತ್ತುವರಿ ತೆಗೆದಿದೆ, ನೀರು ಅಲ್ಲಿ ಹೋಗೋದಿಲ್ಲ, ಸಲೀಸಾಗಿ ಹೋಗೋದಿಲ್ಲ, ಬಂದಾಗ್ಬಿಡ್ತದೆ ನೀರು ಅಲ್ಲಿ, ಮನೆಗಳು ಕಟ್ಬಿಟ್ಟಿದ್ದಾರೆ. ಅದು ತೆಗೆಸಿ ರಾಜಕಾಲುವೆ ಕ್ಲಿಯರ್ ಮಾಡಬೇಕಲ್ಲ. ಸೊ ಅದನ್ನು ಮಾಡ್ತಾ ಇಲ್ಲ. ಇವ್ರು ಬಂದಮೇಲೆ ಬೆಂಗಳೂರು ನಗರನ, ನಾನು ಏನು ಯಡಿಯೂರಪ್ಪನವ್ರು ಹೇಳಿದ್ರು ಬಂದಾಗ, ಬೆಂಗಳೂರು ನಗರನ ಇನ್ನು 2 ವರ್ಷದಲ್ಲಿ ಇವರ ಚಿತ್ರನೇ ಬದಲಾವಣೆ ಮಾಡಿಬಿಡ್ತೀವಿ ಅಂತ. ಯಾವ ಚಿತ್ರ ಬದಲಾವಣೆ ಮಾಡಿದ್ರಪ್ಪ? ಚಿತ್ರನೇ ಬದಲಾವಣೆ ಮಾಡಿಬಿಡ್ತೀವಿ. ಇನ್ನು ಚಿತ್ರ ವರ್ಸ್ಟ್ ಆಯಿತು ನೋಡೋಕ್ಕೆ. ಗುಂಡಿಗಳು ಬಿದ್ದೋಗಿದ್ದಾವೆ, ನೀರೆಲ್ಲ ತುಂಬ್ಕೋತದೆ, ಮನೆಗಳಿಗೆಲ್ಲ ನೀರು ತುಂಬ್ತಿದೆ, ಜನ ಪ್ರತಿ ವರ್ಷ ಕಷ್ಟಪಡ್ತಾ ಇದ್ದಾರೆ. ಆಮೇಲೆ ದೇರ್ ಇಸ್ ನೋ ಕೋಆರ್ಡಿನೇಷನ್ ಬಿಟ್ವೀನ್ ಕಾರ್ಪೊರೇಷನ್, ಬೆಂಗಳೂರು ಸಿಟಿ ಕಾರ್ಪೊರೇಷನ್, ಬಿ ಡಬ್ಲ್ಯೂ ಎಸ್ ಎಸ್ ಬಿ, ವಾಟರ್ ಸಪ್ಲೈ ಸೀವರೇಜ್ ಬೋರ್ಡ್ ಇದೆಯಲ್ಲ, ಸೀವರೇಜ್ ಬೋರ್ಡು ಅದು, ಮತ್ತು ಬಿ ಡಿ ಎ, ಇವಕ್ಕೆ ಸಮನ್ವಯ ಇರಬೇಕು. ಈಗ ಬಿ ಡಿ ಎನವರು ರಸ್ತೆ ತೆಗೆದುಬಿಡ್ತಾರೆ, ಹುಚ್ಚಲ್ಲ ಕಾರ್ಪೊರೇಷನ್ ನಮಗಿದ್ದು ಸಂಬಂಧ ಇಲ್ಲ, ಬಿ ಡಿ ಎನವರು ತೆಗೆದವರು ಅಂತಾರೆ, ಬಿ ಡಬ್ಲ್ಯೂ ಎಸ್ ಬಿ ರಸ್ತೆ ತೋಡ್ಬಿಡ್ತಾರೆ. ಇದು ಮುಚ್ಚೋದಿಲ್ಲ, ರಸ್ತೆಗಳೆಲ್ಲ ಕೆಟ್ಟೋಗ್ತವೆ, ಚರಂಡಿಗಳೆಲ್ಲ ಕೆಟ್ಟೋಗ್ತವೆ. ಚರಂಡಿಗಳು ಭಾಳ ಚಿಕ್ಕದಾಗ್ಬಿಟ್ಟಿದ್ದಾವೆ ಹಳೆ. ಈಗ ಏನಾಗಿದೆ,
old Bangalore city itala alella chik chik cherandigalu idave alli neeru bandaga male neeru bandaga aa siltu tagidirulla chikko bere neeru rastege bandibuduthe raste bandage enagutte elli halla irutade aa kade nuggibuduthe neeru so idu maadbeku naavu idikke nanu 1217 koti kodidini nanu iddaga ಅರೆ ಅದಾದ ಮೇಲೆ ದುಡ್ಡೇ ಕೊಡ್ಲಿಲ್ಲ ಅವರು ಏನು ಮಾಡಕಾಗುತ್ತಪ್ಪ ಇದು ಇದಕ್ಕೆ ಮಾಡಬೇಕು ಬರಿ ಮಾತ್ನಲ್ಲ ಆಗೋದಿಲ್ಲ ನಾವು ಆ ಪರಿಹಾರ ಕೊಡ್ತಕ್ಕಂತ ಕೆಲಸ ಪರಿಹಾರ ಮಾಡ್ತಕ್ಕಂತ ಕೆಲಸವನ್ನ ತ್ವರಿತಗತಿಯಲ್ಲಿ ಮಾಡಬೇಕು ಪಠ್ಯ ಪರಿಷ್ಕರಣೆ